ದೇಶ ರಕ್ಷಣೆಗೆ ಭಾರತೀಯ ಜನತಾ ಪಕ್ಷವನ್ನ ಬೆಂಬಲಿಸಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರು ಹೇಳಿದರು. ಅವರು ಧರ್ಮಸ್ಥಳದಲ್ಲಿ ಮಾತನಾಡಿ ಕಾಂಗ್ರೆಸ್ ಈಗ ಮುಳುಗುವ ಪಕ್ಷ ಆಗಿದೆ. ಅದರಿಂದ ಬಿಜೆಪಿ ನಾಯಕರು ಯಾರು ಕೂಡ ಪಕ್ಷ ಬಿಟ್ಟು ಹೋಗುವುದಿಲ್ಲ. ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುವುದು ನಿಶ್ಚಿತ. ಇಷ್ಟು ವರ್ಷದಲ್ಲಿ ಆಗದ ಅಭಿವೃದ್ಧಿ ಬೆಳ್ತಂಗಡಿಯಲ್ಲಿ ಆಗಿದೆ ಎಂದರು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಶಾಸಕರುಗಳಿಗೆ ವಿಧಾನಸಭಾ ವಿಧಾನಮಂಡಲದ ವಿಧಾನಸಭಾ ಕ್ಷೇತ್ರಗಳಿಗೆ ಹಣ ಕೊಟ್ಟಿದ್ದರಲ್ಲಿ ಅತಿ ಹೆಚ್ಚು ಹಣನ ನಾನು ಈ ಬೆಳ್ತಂಗಡಿ ಕ್ಷೇತ್ರಕ್ಕೆ ಕೊಟ್ಟಿದ್ದೀನಿ ಅಂತ ಹೆಮ್ಮೆಯಿಂದ ಹೇಳ್ತೀನಿ. ಯಾಕೆಂದರೆ ಶಾಸಕರ ನಡವಳಿಕೆ ಮತ್ತು ಅನೇಕ ಬಾರಿ ಅವ್ರು ಹೇಳ್ತಾ ಇದ್ದರು ಭಾಳ ವರ್ಷಗಳಿಂದ ನಮ್ಮ ಬೆಳ್ತಂಗಡಿ ಕ್ಷೇತ್ರ ಅಭಿವೃದ್ಧಿ ಆಗಿಲ್ಲ, ಇನ್ನೂ ಬೇಕು ಇನ್ನೂ ಬೇಕು. ಅವರು ನಯ ವಿನಯ ಅವ್ರ ನಡವಳಿಕೆ ಮತ್ತು ಕ್ಷೇತ್ರದಲ್ಲಿ ನಿಜಕ್ಕೂ ಹಿಂದೆ ಅವ್ರು ಹೆಚ್ಚಿಗೆ ಅಭಿವೃದ್ಧಿ ಆಗಲಿಲ್ಲ. ಈ ದಿಕ್ಕಿನಲ್ಲಿ ಅವರ ಅಪೇಕ್ಷೆ ತಕ್ಕಂತೆ ಅತಿ ಹೆಚ್ಚು ಹಣವನ್ನು ರಾಜ್ಯ ಸರ್ಕಾರದಲ್ಲಿ ನಮ್ಮ ಇಲಾಖೆ ಮುಖಾಂತರ ಅವರಿಗೆ ಕೊಟ್ಟಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಬೆಳ್ತಂಗಡಿ ತಾಲೂಕಿನ ಶಾಸಕರಾದ ಹರೀಶ್ ಪೂಂಜಾ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸುದರ್ಶನ್ ಮೂಡಬಿದ್ರೆ, ಬೆಳ್ತಂಗಡಿ ಮಂಡಲ ಅಧ್ಯಕ್ಷರಾದ ಜಯಂತ್ ಕೋಟ್ಯನ್ ಮತ್ತಿತರರು ಉಪಸ್ಥಿತರಿದ್ದರು. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ.